हाय गाइस, वेलकम बैक टू मैगा चंद्रप व्लॉग। सो इवत्तु फ्राइडे मॉर्निंग व्लॉगन स्टार्ट मारते दीनी। सो सिक्स ओ क्लॉक आगे, सो एद्दु फ्रेश अप आगे, सो कस गुड्सी सह आगे, सो कस गुड्सी मने ओरिसक्के फस्टु ओंदु बकेटल्लि नीरु तगोंडिदीनि। आ बकेट्गे ओंदु काल स्पूनस्टु अरिशिण पुडि मत्ते ओंदेरडु चिटिकेयष्टु उप्पन्नु हाकि ओरिस्तीनि। सो अदरिंद ऐनु यूस् इदे अंद्रे ನಮ್ಮನೇಲಿರೋ ನೆಗೆಟಿವ್ ಏನಿರುತ್ತಲ್ವ, ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ. ಸೊ ಮತ್ತು ಕೆಟ್ಟ ಕೆಟ್ಟ ಕನಸು ಬರುತ್ತೆ, ಮಲ್ಕೊಂಡ್ರೆ ಸಾಕು, ಬೆಳಗ್ಗೆ ಎದ್ದಾಗ ಏನು ಬರೀ ಕನಸಲ್ಲೇ ನಿದ್ದೆ ಮಾಡ್ದಂಗಿತ್ತು. ಆ ಥರ ಇದ್ದರೆ ಮನೆಯಲ್ಲಿ ಉಪ್ಪು ಮತ್ತು ಅರಶಿನ ಹಾಕಿ ಮನೆ ಒರೆಸಿ ನೋಡಿ. ಸೊ ಅದಾದಷ್ಟು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಫಸ್ಟ್ ರೂಮ್ ಹೊರಿಸ್ತಾ ಇದ್ದೀನಿ. ಸೊ ಯಾವತ್ತು ಅಷ್ಟು ಫಸ್ಟ್ ರೂಮು ಕಿಚನ್ ಹಾಲು ಈ ಥರ ಹೊರಿಸ್ಕೊಂಬರ್ತೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ವಿಡಿಯೋನ ಹೆಣ್ಣು ತನಕ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ಇವಾಗ ಕಿಚನ್ ಸಹ ಹೊರಿಸೋಣ ಅಂತ ಹೋಗಿದ್ದೀನಿ. ಸೊ ಕಿಚನಲ್ಲಿ ಹೋಗಿ ಏನು ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ತುಂಬಾ ಆಲ್ಮೋಸ್ಟ್ ಒಂದು 7 o'clock ಒಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡದೆ ಇದ್ದಿದ್ದು, ಸ್ವಲ್ಪ ಲೇಟ್ ಆಯಿತು. ಬಟ್ ಪೂಜೆ ಮಾಡೋಷ್ಟೊತ್ತಿಗೆ ಒಂದು 7:30 ಆಗಿತ್ತು ಅಂತ ಅಂದ್ಕೊತೀನಿ. ಬಟ್ ಏನಂತಂದರೆ ನಮಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನೈಟ್ ಹೊತ್ತು ಸ್ವಲ್ಪ ಮಲಗೋದು ಲೇಟ್ ಆಗ್ತಿದೆ. ಸೊ ಮಾರ್ನಿಂಗ್ ಬೇಗ ಎದ್ದೇಳಕ್ಕೆ ಆಗ್ತಿಲ್ಲ. ಸೊ ಫಸ್ಟ್ ಶಿಫ್ಟ್ ಬಂದರೆ ನಮಗೆ ಆರಾಮಾಗಿರುತ್ತೆ, ಸ್ವಲ್ಪ ಮಾರ್ನಿಂಗ್ ಅಥವಾ ಈವ್ನಿಂಗು ಅಷ್ಟೇ ಆರಾಮಾಗಿರುತ್ತೆ. ಸೊ ಇವಾಗ ಕಿಚನ್ ಸಹ ಒರೆಸಿದಾಗಿದೆ. ಸೊ ಇವಾಗ ಹಾಲು ಸಹ ಒರೆಸ್ಬೇಕು. ಫ್ರೆಂಡ್ಸ್, ಇವಾಗ ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ವಿಡಿಯೋನ ಹೆಣ್ಣು ತನಕ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈಗ ಮನೆ ಒರೆಸೋದೆಲ್ಲ ಆದಮೇಲೆ ಸೊ ರಂಗೋಲಿ ಸಹ ಹಾಕಿದ್ದೀನಿ. ಅರಶಿನ ಕುಂಕುಮ ಇಟ್ಟು ಬಾಗಿಲಿಗೆ ಮತ್ತು ತುಳಸಿ ಗಿಡಕ್ಕೆ ತಾವರೆ ಹೂವು, ಮತ್ತು ಯಾವಾಗಲೂ ಅಷ್ಟು ಒಂದೇ ಫ್ರೈಡೇ ಯಾವಾಗಲೂ ಒಂದೇ ರಂಗೋಲಿನೇ ಹಾಕೋದು ಆಲ್ಮೋಸ್ಟು. ಸೊ ಸ್ನಾನ ಮಾಡಿ ಸ್ವಲ್ಪ ರೆಡಿ ಸಹ ಹಾಕಿದ್ದೀನಿ. ಸೊ ಒಂದೇ ಸಲ ರೆಡಿ ಸಹ ಆಗಿದ್ದೀನಿ. ತಲೆ ಒಂದು ಬಾಚಬೇಕು, ಹೇರ್ ಹಾರಲಿ ಅಂತ ಅಂದರೆ ಕೂರ್ಲು ಹಾರಬೇಕಿತ್ತು ಅಂತ ಹಾಕಿಬಿಟ್ಟಿದ್ದೀನಿ. ಸೊ ಹೋಗಿ ಹೂವು ಕಿತ್ಕೊಂಬಂದು ಕಲಶೇನೂ ತೊಳೆದಿಲ್ಲ. ಸೊ ಟ್ಯೂಸ್ಡೇ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಲಶೇನೂ ತೊಳೆದಿಲ್ಲ. ಸೊ ಹೂವನ್ನೆಲ್ಲ ಚೇಂಜ್ ಮಾಡಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನೈವೇದ್ಯ ಸಹ ಮಾಡಿ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿದ್ದೀನಿ. ಸೊ ಈಗ ಪೂಜೆ ಸಹ ಮಾಡ್ತಾ ಇದ್ದೀನಿ. ಗೈಸ್, ಈಗ ಪೂಜೆ ಸಹ ಆಗಿದೆ. ಸೊ ಇವತ್ತು ಆ್ಯಕ್ಚುಲಿ ಎಲ್ಲ ಲೇಟಾಗಿ ಆಯಿತು. ಸೊ ಇದ್ದಿದೆ ಒಂದು 6:15 ಆಗಿತ್ತು. ಸೊ ಇವಾಗ 7:51 ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತಾ ಬಂತು. ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿದೆ. ಆ್ಯಸ್ ಯೂಶುವಲ್ ಫ್ರೈಡೇ ನಾವು ಮಾಡೋದೆ ಪುಳಿಯೋಗರೆ. ಸೊ ನೀನು ಟಿಫನ್ ಮಾಡಬೇಕು ಅಷ್ಟೇ. ಸೊ ನಮ್ಮ ಹಸ್ಬೆಂಡ್ ಮಧ್ಯಾಹ್ನಕ್ಕೆ ನೈಟ್ದೇ ಸಾಂಬಾರು ಇದೆ. ಸೊ ಅದನ್ನೇ ಇವಾಗ ಸೋಕೊಂಡು ಹೋಗ್ತೀವಿ. ಸೊ ಇಲ್ಲಿಗೆಲ್ಲ ಸ್ವಲ್ಪ ಕುಕ್ಕರ್ ಇದೆ, ರೈಸ್ ಮಾಡಿ ಕುಕ್ಕರ್ ಇದೆ. ಸೊ ಅದು ವಾಶ್ ಮಾಡಿಬಿಟ್ರೆ ಮುಗೀತು ಅಷ್ಟೇ. ಫ್ರೆಂಡ್ಸ್, ನನ್ನ ಚಾನಲ್ ಯಾರು ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದರಿಂದ ನೀವು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಹೆಣ್ಣು ತನಕ ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ವಿಡಿಯೋನ ಆದರೆ ಕಂಟಿನ್ಯೂ ಮಾಡ್ತಿಲ್ಲ ಅಂದರೆ ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಐಸ್ ವೆಲ್ಕಮ್ ಬ್ಯಾಕ್ ಟು ಮೆಗಾ ಚಂದ್ರಪ್ಪ ವ್ಲಾಗ್. ಇವತ್ತು ಫ್ರೈಡೇ ನೈಟ್ ಆಗಿದೆ. ಸೊ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ 8:08 ಆಗಿದೆ ಆ ಟೈಮು. ಸೊ ಬಂದ ತಕ್ಷಣ ಸ್ನಾನ ಆಯಿತು. ಏಕೆ ಅಂತಂದರೆ ಇರುತ್ತಲ್ವ ಗರ್ಲ್ಸ್ ಪ್ರಾಬ್ಲಮ್ಮು. ಸೊ ಅದು ಸೊ ಇವಾಗ ಅಡುಗೆ ಸಹ ಮಾಡ್ತಾ ಇದ್ದೀನಿ. ಏನಿಲ್ಲ, ವೆಜಿಟೇಬಲ್ ಸಾಂಬಾರು, ಹೀರೆಕಾಯಿ, ಬೀನ್ಸು, ಮೂಲಂಗಿ, ತೊಂಡೆಕಾಯಿ. ಸೊ ನಮ್ಮ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಡುಗೆ ಮಾಡಲಿಕ್ಕೆ. ಮಾಡಲಿ ಸರ್.
ಸೊ ಇವತ್ತು ರೈಸ್ ಹೇಗಿದ್ರು ಹಸಿಟ್ಟು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಗಿದ್ರು ರೈಸ್ ಮಾಡೋದು ಅಷ್ಟೇ. ಸೊ ಸಿಂಪಲಾಗಿ ಸೊ ಇವು ನಾನು ಮಾರ್ನಿಂಗ್ ಅಂದ್ಕೊಂಡಿದ್ದು ಚಪಾತಿ ಮಾಡೋಣ, ವೆಜಿಟೇಬಲ್ಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಕುರ್ಮ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಮೊಬೈಲಲ್ಲಿ ಚಾರ್ಜ್ ಕಮ್ಮಿ ಇದೆ ಸೊ ಫ್ಲ್ಯಾಶ್ ಲೈಟ್ ಆಫ್ ಆಯಿತು. ಇಟ್ಸ್ ಓಕೆ. ಸೊ ನೋಡಿ, ಬೀನ್ಸು, ಕ್ಯಾರೆಟು, ಮೂಲಂಗಿ, ತೊಂಡೆಕಾಯಿ ಇದೆ, ಕ್ಯಾಪ್ಸಿಕಮ್ ಇದೆ, ಸಾಸಿ ಬಟಾಣಿ ಇದೆ. ಸೊ ಇಷ್ಟಿದೆ. ಸೊ ಮಾರ್ನಿಂಗಿಗೆ ಪಲಾವ್ ಮಾಡಿಬಿಡ್ತೀನಿ. ವೆಜಿಟೇಬಲ್ ಪಲಾವ್ ಮಾಡಿಬಿಟ್ರೆ ಸೊ ಒಂದು ಮಟ್ಟಿಗೆ ವೆಜಿಟೇಬಲ್ಸ್ ಖಾಲಿ ಸಹ ಆಗುತ್ತೆ. ಸೊ ನಮ್ಮಪ್ಪ ಎತ್ತು ಕಳಿಸಿದಕ್ಕೂ ಮಾಡಿದಕ್ಕೂ ಪರವಾಗಿಲ್ಲ ಅಂತ ಅನಿಸಿತು. ಸೊ ಒಂದೇ ದಿನ ಎರಡೆರಡು ಸಲ ತಲೆಗೆ ಸ್ನಾನ ಅಂದರೆ ತುಂಬ ಹೆವಿ ತಲೆನೋವು ಬರುತ್ತೆ. ಇವಾಗ ತಾನೇ ಸ್ನಾನ ಆಯಿತು. ಸೊ ಇನ್ನು ಸ್ವಲ್ಪ ಒಂದೆರಡು ನಿಮಿಷ, ಒಂದು ಹಾಫ್ ಅನ್ ಅವರ್, ಒಂದು 5 ನಿಮಿಷ ಬಿಟ್ಟು ಟುವಲ್ ರಿಮೂವ್ ಮಾಡಿ ಹೇರ್ ಹರಲಿಕ್ಕೆ ಬಿಡ್ತೀನಿ. ನ್ಯಾಚುರಲಾಗಿ ಹೇರ್ ಹಾರಿಸ್ತೀನಿ, ತುಂಬಾ ಹೇರ್ ಫಾಲ್ ಆಗ್ತಿದೆ. ಇವಾಗ ಓಕೆ, ಸ್ವಲ್ಪ ಹೇರ್ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಬಿಫೋರ್ ಮ್ಯಾರೇಜ್ ನನ್ನ ಹೇರ್ ತುಂಬಾ ಚೆನ್ನಾಗಿತ್ತು, ಹೆವಿ ಲಾಂಗ್ ಇತ್ತು, ಬಟ್ ಈಗ ಶಾರ್ಟ್, ಏನು ಮಾಡಲಿಕ್ಕಾಗಲ್ಲ. ನೋಡೋಣ, ಯಾವಾಗಾದ್ರೂ ನನ್ನ ಎಂಗೇಜ್ಮೆಂಟ್ ವಿಡಿಯೋಸು, ಎಂಗೇಜ್ಮೆಂಟ್ ಆಲ್ಬಮ್ಮು ಮತ್ತು ನನ್ನ ಮ್ಯಾರೇಜ್ ಆಲ್ಬಮ್ಮು ಶೇರ್ ಮಾಡ್ತೀನಿ. ಸೊ ನನ್ನ ಹತ್ರನೇ ಇದೆ ಅಂತ ಅಂದ್ಕೊತೀನಿ, ಬಟ್ ಎಂಗೇಜ್ಮೆಂಟ್ದು ಅಟ್ ಪ್ರೆಸೆಂಟ್ ನನ್ನ ಹತ್ರ ಇಲ್ಲ, ಬಟ್ ಮ್ಯಾರೇಜ್ದು ಇದೆ ನನ್ನ ಹತ್ರ ಆಲ್ಬಮ್ಮು. ಸೊ ನಾನು ನ್ಯೂ ಪಿಲ್ಲೋ ಯೂಸ್ ಮಾಡೋದಿಲ್ಲ ನೈಟ್ ಹತ್ತಲು. ಸೊ ನಮ್ಮಮ್ಮ ಅಟ್ಲೀಸ್ಟ್ ಸಾಫ್ಟ್ ಆದರೂ ಇರಲಿ, ಹೆವಿ ಸಾಫ್ಟ್ ಇದೆ, ಈ ಹಂಗಾದರೂ ಯೂಸ್ ಮಾಡಲಿ ಅಂತ ಸೊ ಕೊಡಿಸಿದ್ರು. ಆ್ಯಕ್ಚುಲಿ ನಾನು ಪಿಂಕ್ ಕೇಳಿದೆ, ನಮ್ಮಮ್ಮ ಪಿಂಕ್ ಸಿಗಲಿಲ್ಲ ಅಂತ ಹೇಳಿ ಬ್ಲೂ ತೊಗೊಂಬಂದು ಕೊಟ್ಟರು, ಬಟ್ ಅದು ಸಹ ನಾನು ಯೂಸ್ ಮಾಡೋದಿಲ್ಲ ಪಿಲ್ಲೋನ. ಸೊ ಇದು ಬಂದು ನನ್ನ ರಿಸೆಪ್ಷನ್, ಹೆವಿ ವೆಯ್ಟ್ ಇದೆ. ಓಪನ್ ಮಾಡಲಿಕ್ಕೆ ಆಗ್ತಿಲ್ಲ, ಒಂದು ನಿಮಿಷ. ಈಗ ತಾನೇ ಬಾಡಿ ಲೋಷನ್ ಅಪ್ಲೈ ಮಾಡಿರೋದ್ರಿಂದ, ಬಾಡಿ ಲೋಷನ್ ಅಪ್ಲೈ ಮಾಡಿದ್ರೆ ಕೈ ಫುಲ್ ಯೂಸ್ ಆಗ್ತಿದೆ. ಒಂದು ನಿಮಿಷ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ಜಸ್ಟ್ ಸುಮ್ಮನೆ ನಾನು ತೋರಿಸ್ತೀನಿ, ಬಟ್ ಯಾವಾಗಾದರೂ ಖಂಡಿತ ಫುಲ್ ವ್ಲಾಗ್ನ ಮಾಡಲಿಕ್ಕೆ ಅಂದರೆ ಫುಲ್ ನನ್ನ ಆಲ್ಬಮ್ ತೋರಿಸ್ತೀನಿ. ಸೊ ಫಸ್ಟಿಗೆ ರಿಸೆಪ್ಷನ್ ತೋರಿಸೋಣ ಅಂದರೆ ಸಾರಿ ರಿಸೆಪ್ಷನ್ ಅಂತೀನಿ, ಎಂಗೇಜ್ಮೆಂಟ್ ತೋರಿಸೋಣ ಅಂತ ಇದ್ದೀನಿ. ಸೊ ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೆ ಆಲ್ಬಮ್ ಶೇರ್ ಮಾಡೋಣ ಅಂತೀನಿ. ಬಟ್ ನಾವು ಅಮ್ಮ ಮನೆಗೆ ಹೋದಾಗ ಟ್ರೈಪೋಡ್ ಅಲ್ಲಿಲ್ಲ, ಸೊ ಟ್ರೈಪೋಡ್ ತೊಗೊಳೋದಾಗ ಮಾಡೋಣ ಆ ವಿಡಿಯೋನ ಅಂತ ವೆಯ್ಟ್ ಮಾಡ್ತೀನಿ, ನೋಡೋಣ ಯಾವಾಗುತ್ತೆ ಅಂತ. ಸೊ ಖಂಡಿತ ವ್ಲಾಗ್ನ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಬಂದರೆ ಸುಮ್ಮನೆ ಜಸ್ಟ್ ಮೇಲೆ ಒಂದೆರಡು ಫೋಟೋಸ್ ತೋರಿಸ್ತೀನಿ ಅಷ್ಟೇ, ನನ್ನ ಲಾಂಗ್ ಹೇರ್ ಎಷ್ಟಿತ್ತು ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ. ರಿಸೆಪ್ಷನ್ ಆಲ್ಬಮ್, ಸೊ ನಾವು ಮದುವೆ ಆಗಿದ್ದು 3/12/2020. ಸೊ ನಮ್ಮ ಎಂಗೇಜ್ಮೆಂಟ್ ಆಗಿದ್ದು ಅಷ್ಟೇ 3/11/2019. ಸೊ 1 ಇಯರ್ ಮೇಲೆ 1 ಮಂತ್ ಗ್ಯಾಪ್ ಇದೆ. ಸೊ ಮೇಘಾ ಎಮ್ ಸಿ ಕನಕರಾಜ್. ಸೊ ಇವಾಗ ಹಾಗಿದ್ರೆ ಓಪನ್ ಮಾಡೋಣ, ಬನ್ನಿ ನಮ್ಮ ರಿಸೆಪ್ಷನ್ ಆಲ್ಬಮ್ಮು. ಸೊ ಇದು ಬಂದು ನಮ್ಮ ಹಸ್ಬೆಂಡ್ ತಂಗಿ ಮಗು. ಸೊ ಇವರೇ ನಮ್ಮ ಹಸ್ಬೆಂಡ್ ಅವರ ತಂಗಿ. ಸೊ ಇನ್ನೇನು ಡೀಟೇಲ್ಸ್ ಬೇಡ, ಅವ್ರ ಫ್ಯಾಮಿಲಿ ಬಗ್ಗೆ ಸಾಕು ಇಷ್ಟಿಗೆ. ಸೊ ನೆಕ್ಸ್ಟ್ ಬಂದು ನನ್ನ ಹೇರ್ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ, ನೋಡಿ ಇಲ್ಲಿದೆ. ಇದು ಕುಚ್ಚು ಥರ ಏನೂ ಇಲ್ಲ, ಇದು ನನ್ನ ರಿಯಲ್ ಹೇರೇ. ಆಗ ಎಷ್ಟು ಸ್ಲಿಮ್ ಇದ್ದೀನಿ ಅಂದರೆ ಅಷ್ಟು ಸ್ಲಿಮ್ ಇದ್ದೀನಿ. ಆಗ ಸ್ಲಿಮ್ಮು, ಹೇರು ಸಹ ಲಾಂಗ್ ಇದೆ, ಬಟ್ ಈಗಿಲ್ಲ, ಹೇರು ಇಲ್ಲ, ಹೆವಿ ಫ್ಯಾಟ್ ಸಹ ಆಗಿದ್ದೀನಿ. ಸೊ ಇದು ಬಂದು ನಮ್ಮ ಡ್ಯಾಡಿ, ನಾನು, ನಮ್ಮ ಮಮ್ಮಿ, ನಮ್ಮ ಆಂಟಿ, ನಮ್ಮ ಅಂಕಲ್, ನಮ್ಮ ಮಮ್ಮಿಯವರ ಮಮ್ಮಿ. ಸೊ ಇಲ್ಲಿ ನಮ್ಮದೊಂದು ಪಿಕ್ ಇದೆ ಜೊತೆಲಿಡ್ಸಿರೋದು. ನಮ್ಮ ಫ್ಯಾಮಿಲಿ ಫೋಟೋ ಒಂದು ತೋರಿಸ್ಬಿಡ್ತೀನಿ,
फ्रेंड्स इदोंद फैमिली फोटो नानू नम मम्मी नम डैडी नम हस्बैंड सो मै वर्ल्ड अंत हेळबहुदु मै वर्ल्ड अल्लि इब्बरु मिस सो ओंदु बंदु नन्न तंगि बंगारी सो इल्लिदे नोडि नम्म फैमिली फोटोसु हेवी लेंथ इदे आल्बम सो नम अप्प नम अम्म ನಮ್ಮ ಅಮ್ಮ ನನ್ನ ತಂಗಿ ಸೊ ನಮ್ಮಪ್ಪ ಐಟೆ ನಮ್ಮ ನನ್ನ ತಂಗಿನಿರೋದು ಈಕ್ವಲ್ ಆಗಿದ್ದಾರೆ ಸೊ ನನ್ನ ತಮ್ಮ ಲೈಟಾಗಿ ನನ್ನ ಫೋನಲ್ಲಿ ಲಿಫ್ಟಿಗೆ ಬರ್ತಿದ್ದೆ ಅವನಿಗೆ ಯಾಕಂತ ಗೊತ್ತಾಗ್ತಿಲ್ಲ ಇಟ್ಸ್ ಓಕೆ ಬಟ್ ನನ್ನ ಕ್ಯಾಮ್ರಾ ಇರೋದೇ ಹಾಗೇನೆ ಸೊ ಇಲ್ಲಿದೆ ನೋಡಿ ನನ್ನ ಫ್ಯಾಮಿಲಿ ಮೈ ವರ್ಲ್ಡ್ ಅಂತಲೇ ಹೇಳ್ಬೋದು ನನ್ನ ಹ್ಯಾಪಿನೆಸ್ ಫ್ರೆಂಡ್ಸ್ ಇದು ನಮ್ಮ ಹೆಂಗ್ ರಿಸೆಪ್ಷನ್ದು ನನ್ನ ಲೆಹೆಂಗಾ ಹಾಕ್ಕೊಂಡಿದ್ದೆ ನಮ್ಮ ಹಸ್ಬೆಂಡು ಕೋಟು ಕೋಟ್ ಅಟ್ ಪ್ರೆಸೆಂಟ್ ಈಗ ನಮ್ಮ ಹತ್ರನೇ ಇದೆ ಲೆಹೆಂಗಾ ಬಂದು ನಮ್ಮ ಅಮ್ಮ ಮನೇಲಿದೆ ಸೊ ಅದು ಒಂದೇ ಸಲ ವೇರ್ ಮಾಡಿದ್ದು ಫಸ್ಟು ಅದೇ ಲಾಸ್ಟು ಅದೇ ಇನ್ನೂ ವೇರ್ ಮಾಡಿಲ್ಲ ಸೊ ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆವಿ ವೆಯ್ಟ್ ಇದೆ ಆಗ ತೊಗೊಂಡಿದ್ದು ಟೂ ಒನ್ ಇಯರ್ ಬ್ಯಾಕ್ ಅಂತ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ತೊಗೊಂಡಿದ್ದು ಸೊ ಆಗ ಬಂದು 12,000 ಆಗಿತ್ತು ನನ್ನ ಲೆಹೆಂಗಾ ರಿಸೆಪ್ಷನ್ ನಮ್ಮ ಹಸ್ಬೆಂಡ್ ಅವ್ರು ಕೊಡಿಸಿದ ಸ್ಯಾರಿನೇ ಬೇರೆ ಇದು ನಾವೇ ಓನಾಗಿ ತೊಗೊಂಡಿದ್ದು ರಿಸೆಪ್ಷನ್ಗೆ ನನಗೆ ಲೆಹೆಂಗಾನೇ ಬೇಕು ಅಂತ ಹೇಳ್ಬಿಟ್ಟು ನಾನೇ ತೊಗೊಂಡಿದ್ದು ನಮ್ಮ ಅಮ್ಮ ಕೊಡಿಸಿದ್ದು ಸೊ ಇಷ್ಟು ನಮ್ಮ ಆಲ್ಬಮ್ಮು ಸೊ ಇವಾಗ ಡೀಟೇಲಾಗಿ ತೋರಿಸ್ತೀನಿ ನಮ್ಮ ರಿಲೇಷನ್ಸ್ ಏನೆಲ್ಲರೂ ಐ ಹೋಪ್ ನನ್ನ ರಿಸೆಪ್ಷನ್ ಒಂದು ಚಿಕ್ಕ ವಿಡಿಯೋ ಅಂದರೆ ರಿಸೆಪ್ಷನ್ದು ಆಲ್ಬಮ್ದು ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ತುಂಬಾ ಇದೆ ಫಸ್ಟು ನಾನು ಈಗಲೂ ಸಹ ಶೇರ್ ಮಾಡ್ತಿರಲಿಲ್ಲ ಫಸ್ಟ್ ಎಂಗೇಜ್ಮೆಂಟ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಏನು ಹೇಳ್ತಾರಲ್ವ ನನ್ನ ಹೇರ್ ಬಟ್ ಈಗ ನನ್ನ ಅಂದರೆ ಸ್ಟಾರ್ಟಿಂಗಲ್ಲಿ ವ್ಲಾಗಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನನ್ನ ಹೇರ್ ಲಾಂಗೇ ಇತ್ತು ಬಟ್ ಸಣ್ಣ ಇತ್ತು ಹೇರು ಬಟ್ ಲಾಂಗ್ ಇತ್ತು ಬಟ್ ಈಗ ಏನಂತಂದರೆ ಒಂದು ಮಂತು ಇಲ್ಲ ಒಂದು 20 ಡೇಸ್ ಬ್ಯಾಕ್ ಅಂತ ಅಂದ್ಕೊತೀನಿ ಟೆನ್ ಡೇಸ್ ಅಲ್ಲ ಇವತ್ತು 18 ಅಲ್ವಾ ಹಾಂ ಕರೆಕ್ಟಾಗಿ 18 ಡೇಸ್ ಬ್ಯಾಕ್ ಅಂದರೆ ಈ ಮಾರ್ಚಲ್ಲಿ ಅಮಾವಾಸ್ಯೆ ಬಂತಲ್ವ ಸೊ ಆವಾಗ ಹೇರ್ ಕಟ್ ಮಾಡಿದ್ದು ಇವಾಗ ಶಾರ್ಟ್ ಬರಲಿ ಮಾನ್ 7-8 ಸೊ ನಮ್ಮ ಹಸ್ಬೆಂಡ್ ಎಷ್ಟು ವಿಶಿಲ್ ಬರಬೇಕಂತ ಕೇಳ್ತಾ ಇದ್ದಾರೆ ಯೂಶ್ವಲಿ ನಮ್ಮ ಮನೇಲಿರೋ 3 ಲೀಟ್ರ್ ಕುಕ್ಕರಲ್ಲಿ ವಿಶಿಲ್ಗಿಟ್ಟರೆ ಬೇಳೆ ಸಾಂಬಾರ್ಗೆ 7 ಅಥವಾ 8 ವಿಶಿಲ್ಗಿಟ್ಟರೆ ಬೆಳೆ ಕ್ಲೀನಾಗಿ ಬೇಯೋದಿಲ್ಲ ಅಂದರೆ ಬೆಳೆ ಬೇಯೋದಿಲ್ಲ ಈಗ ಹೋಗ್ಬಿಟ್ಟು ಇನ್ನು ಹೆಚ್ಚಿಡಬೇಕು ಇದೆ ನಮ್ಮ ರೂಮ್ನ ಪರಿಸ್ಥಿತಿ ಕ್ಲೀನಾಗೇ ಇದೆ ಬಟ್ ಬ್ಲಾಂಕೆಟ್ ಎರಡಿದೆ ಅತ್ತೆ ಬೆಡ್ ಮೇಲೇ ಅದನ್ನ ಫೋಲ್ಡ್ ಮಾಡಿಲ್ಲ ಸೊ ಆಮೇಲೆ ಫೋಲ್ಡ್ ಮಾಡ್ಕೊಂಡು ಕಿಚನ್ ಪೂರ್ತಿ ಕ್ಲೀನ್ ಯಾರು ಕ್ಲೀನ್ ಮಾಡಿದ್ದು ಕಿಚನ್ನು ಯಾರು ಹಸ್ಬೆಂಡು ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ನನಗೆ ಇವತ್ತು 3 ಡೇಸ್ ಫುಲ್ ರೆಸ್ಟ್ ನಾನು ಏನು ಕೆಲಸ ಮಾಡಲ್ಲ ಅಲ್ಲಮ್ಮ 3 ಡೇಸ್ ಫುಲ್ ರೆಸ್ಟ್ ಅಲ್ಲ 3 ಡೇಸ್ ಫುಲ್ ರೆಸ್ಟ್ 3 ಡೇಸ್ ಅನ್ನಿಸ್ತೀನಿ 5 ಡೇಸ್ ಏನು ಮಾಡಲ್ಲ ಏನನ್ನು ಕೆಲಸ ಮಾಡಿದ್ದೀನಿ ಅಂತಂದ್ರೆ ಬಟ್ಟೆ ವಾಶ್ ಮಾಡ್ತೀನಿ ಅದು ವೀಕ್ ಡೇಸ್ ಅಲ್ಲೇ ಅಂದರೆ ವೀಕೆಂಡಲ್ಲೇ ಮಾಡೋದು ಅಂದರೆ ಸಟರ್ಡೆ ವಾಶ್ ಮಾಡಲೇಬೇಕು ಅಫ್ಕೋರ್ಸ್ ನಾನು ಸಂಡೆ ರೆಸ್ಟ್ ತೊಗೊಬೇಕು ಅಂದರೆ ಕಂಪ್ಲೀಟಾಗಿ ನಾನು ಸಟರ್ಡೆ ವಾಶ್ ಮಾಡಲೇಬೇಕು ಸೊ ಮಾರ್ನಿಂಗ್ ಇದ್ದು ಬಟ್ಟೆ ವಾಶ್ ಕಂಪಲ್ಸರಿ ಮಾಡೇ ಮಾಡ್ತೀನಿ ಸೊ ಫ್ರೆಂಡ್ಸ್ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲ ಕಾಣ್ತಿರೋ ಬೆಲ್ ಐಕನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ನಿಮಗೆ ಫುಲ್ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು ವಿಶಿಲ್ ಬಂದಿದೆ ಆದ್ಮೇಲೆ ಇದನ್ನ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಇದರಲ್ಲೇ ರೈಸ್ ಸಹ ಇಡ್ತೀವಿ ಸೊ ಆಗಾದಾಗ ಪಾತ್ರೆ ವಾಶ್ ಮಾಡೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಫ್ರೆಂಡ್ಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ಚಾನಲ್ನ ಹೊಸದಾಗಿ ನೋಡ್ತೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ ಸಹ ಆಕ್ಟಿವೇಟ್ ಮಾಡಿ ಸೊ ಬಾಯ್ ಬಾಯ್.